हेलो फ्रेंड्स, वेलकम बैक टू माय चैनल संगीता अड़गे मनेगे। इवत्तिन वीडियो दल्ली सिंपल आगी सिही बूंदी माडोदन्न तोर्सिकोड्तीनि। कम्मी इंग्रीडियंट्स अल्ली क्विक आगि माड्कोबहुदु। ईग माडो विधान नोड्कोळ्ळोण। नोडि, नानु इल्लि 1 कप अष्टु कडले हिट्टु, 1 कप अदे अळतेयल्लि सक्करे तगोंडिदीनि, स्वल्प फुड कलर, सोडा पुडि मत्ते ओणद्राक्षि, गोडंबि, एलक्कि तगोंडिदीनि। ईग माडो विधान नोडि, इल्लि नानु बूंदी जरडि ई तर इरुत्ते, इल्ल अंद्रू सह ई तरदरल्लू सह माड्कोबहुदु। ಈಗ ಕಡಲೆ ಹಿಟ್ಟನ್ನ ಜರಡಿ ಆಡ್ಕೋಬೇಕಾಗುತ್ತೆ। ಗಂಟೆ ಏನಾದರೂ ಇದ್ರೆ ಇದನ್ನ ಹೆಲ್ಪ್ ಆಗುತ್ತೆ। ಈಗ ನೋಡಿ, ಈ 1 ಚಿಟಿಕೆ ಅಷ್ಟು ಸೋಡಾ ಪುಡಿ, 1 ಚಿಟಿಕೆ ಅಷ್ಟು ಉಪ್ಪು, 1 ಚಿಟಿಕೆ ಅಷ್ಟು ಫುಡ್ ಕಲರ್। ಫುಡ್ ಕಲರ್ ಇಲ್ಲ ಅಂದ್ರೂ ಸಹ ನೀವು ಅರಶಿನದ ಪುಡಿ ಹಾಕೋಬಹುದು। ನೋಡಿ, ಈ ತರ ಜರಡಿ ಆಡಿದಾಗ ಆ ಗಂಟಲೆ ಏನಿರುತ್ತೆ ಅದೆಲ್ಲ ತೆಗೆಯುತ್ತೆ। ನೋಡಿ, ಈ ತರ ಮಾಡಿ ಇಟ್ಕೊಳ್ಳಿ। ಈಗ 1 ಕಪ್ ಅಷ್ಟು ನಾನು ನೀರು ತಗೊಂಡಿದ್ದೀನಿ। ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಇದನ್ನ ಫಸ್ಟ್ ಗೆ ನಾವು ಗಟ್ಟಿಯಾಗಿ ಕಲಸ್ಕೋಬೇಕು। ನೀವು ಒಂದೇ ಸತಿ ನೀರು ಹಾಕೊಂಡ್ಬಿಟ್ರೆ ಆ ಗಂಟಲ್ಲ ಆಗುತ್ತೆ। ಸೋ ನೋಡಿ, 2 ಟೇಬಲ್ ಸ್ಪೂನ್ ಅಷ್ಟು ನೀರು ಉಳಿದಿದೆ। ಚೆನ್ನಾಗಿ ಕಲಸ್ಕೋಬೇಕು, ದೋಸೆ ಬ್ಯಾಟರ್ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು। ನೋಡಿ, ಈ ತರ ಒಂದು 5 ನಿಮಿಷ ನೆನೆಯೋದಕ್ಕೆ ಬಿಟ್ಬಿಡೋಣ। ಈ ತರ ಆಗಿರಬೇಕು। ಈಗ 1 ಕಪ್ ಅಷ್ಟು ಸಕ್ಕರೆ ತಗೊಂಡಿದ್ದೀನಿ। ಆ ಕಪ್ಪಲ್ಲಿ ನಾನು ಸಕ್ಕರೆ ತಗೊಂಡಿದ್ದೀನಿ, ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ನೀರು ಹಾಕೊಂಡು ಒಂದು 5 ನಿಮಿಷ ಹೈ ಫ್ಲೇಮ್ ಅಲ್ಲಿ ನಾನು ಕರಗಿಸ್ಕೊಂತೀನಿ। ಜಾಸ್ತಿ ಹೊತ್ತು ಹಿಡಿಯೋದಿದಿಲ್ಲ। ಸೋ ಅಂಟು ಪಾಕ ಅಂತೀವಲ್ಲ ಆ ತರ ಬರಬೇಕು। ಒಂದೆಡೆ ಪಾಕ ಅಲ್ಲ, ತಗ್ಗಿಯಕ್ಕೆ ಹೋಗಬೇಡಿ। 5 ನಿಮಿಷದಲ್ಲೇ ಬೇಗ ಬಂದ್ಬಿಡುತ್ತೆ, ಯಾಕಂದ್ರೆ ಒಂದೇ ಕಪ್ ನಾವು ಸಕ್ಕರೆ ಯೂಸ್ ಮಾಡ್ತಿರೋದು। ನೋಡಿ, ಈ ತರ ಅಂಟು ಸ್ಟಿಕ್ಕಿ ಕನ್ಸಿಸ್ಟೆನ್ಸಿ ಅಂತೀವಲ್ಲ, ನೋಡಿ ಜಸ್ಟ್ ಅಂಟು ಪಾಕ ಬರಬೇಕು। ಇಷ್ಟ ಆಗಿದ್ರೆ ಸಾಕು। ಈ ಟೈಮ್ ಅಲ್ಲಿ ನಾನು ಒಂದು 4ರಿಂದ 5 ಡ್ರಾಪ್ ಅಷ್ಟು ನಿಂಬೆ ರಸ ಹಾಕೊಂತಿದ್ದೀನಿ। ಈ ನಿಂಬೆ ರಸ ಹಾಕೊಂಡ್ರೆ ಬೂಂದಿ ಕಾಳ್ ಮೇಲೆ ಆ ಕ್ರಿಸ್ಟಲೈಸ್ ಆಗೋದಿಲ್ಲ, ಒಂಥರ ಶುಗರ್ ಶುಗರ್ ತರ ಕ್ರಿಸ್ಟಲೈಸ್ ಆಗಲ್ಲ। ಸೋ ಈ ಟೈಮ್ ಅಲ್ಲಿ ನಾವು ಒಂದು 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಕರಗಿಸ್ಕೊಂಡು ಡ್ರೈ ಫ್ರೂಟ್ಸ್ ನ ನಾವು ಹುರ್ಕೋಬೇಕಾಗುತ್ತೆ। ನೀವು ಇವನ್ ಮೆಲನ್ ಸೀಡ್ಸ್ ಸಹ ಹಾಕೋಬಹುದು। ನೋಡಿ, ಇದನ್ನ ಜಾಸ್ತಿ ಫ್ರೈ ಮಾಡಬಾರದು, ದ್ರಾಕ್ಷಿ ಪಫ್ ಅಪ್ ಆಗ್ತಿದ್ದಂಗೆ ಫ್ಲೇಮ್ ನ ಆಫ್ ಮಾಡಿಬಿಡಿ। ಇಷ್ಟ ಆಗಿದ್ರೆ ಸಾಕು। ನೋಡಿ, ಎಣ್ಣೆ ಬಿಸಿ ಚೆನ್ನಾಗಿ ಕಾದಿರಬೇಕು। ಈ ತರ ಫ್ಲೋಯಿ ಕನ್ಸಿಸ್ಟೆನ್ಸಿಯಲ್ಲಿ ಹಿಟ್ಟು ಕಲಸಿಟ್ಕೊಂಡಿರಬೇಕು। ಈ ತರ ಒಂದು ಡ್ರಾಪ್ ಹಾಕಿ ನೋಡಿದ್ರೆ ತಕ್ಷಣನೇ ಇಮಿಡಿಯೇಟ್ ಆಗಿ ಮೇಲೆ ಬರಬೇಕು। ಈಗ ಬೂಂದಿ ಜರಡಿಗೆ ಒಂದು ಸೌಟು ಹಿಟ್ಟು ಹಾಕೊಂಡು ನೋಡಿ, ಅದಾಗ ಅದು ಡ್ರಾಪ್ ಆಗ್ತಾ ಇದೆ, ಮುತ್ತು ತರ ಬರುತ್ತೆ। ಈ ಕನ್ಸಿಸ್ಟೆನ್ಸಿಯಲ್ಲಿ ಈ ತರ ಇರಬೇಕು। ಓವರ್ ಕ್ರೌಡ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ। ನೋಡಿ, ಆ ಬಬಲ್ಸ್ ಎಲ್ಲ ಸ್ಟಾಪ್ ಆದಮೇಲೆ ಈ ತರ ಮುಚ್ಚಿ ಹಾಕೊಳ್ಳಿ। ತೀರಾ ಕ್ರಿಸ್ಪಿಯಾಗಿ ನಾವು ಹೆಂಗೆ ಖಾರ ಬುಂದಿಗೆ ಮಾಡ್ತೀವೋ ಆ ಥರ ಮಾಡಲಿಕ್ಕೆ ಹೋಗಬೇಡಿ। ಈ ಥರ ಒಂದು 2 ಸೆಕೆಂಡ್ ಆದಮೇಲೆ ತೆಗೆದಿಟ್ಕೋಬಿಡಿ, ಆದರೆ ಚೆನ್ನಾಗಿ ಬೆಂದಿರಬೇಕು। ನೋಡಿ, ನೆಕ್ಸ್ಟ್ ಬ್ಯಾಚ್ ಹಾಕ್ಕೊಳ್ಳೋವಾಗ ಇದನ್ನೆಲ್ಲ ಕ್ಲಿಯರ್ ಮಾಡಬೇಕು, ಇಲ್ಲ ಅಂದರೆ ಬೂಂದಿ ಕಾಳು ಗುಂಡುದಾಗೆ ಬರೋದಿಲ್ಲ। ಇವಾಗ ನೆಕ್ಸ್ಟ್ ಬ್ಯಾಚ್ ಮಾಡುವಾಗ ಪ್ರತಿ ಸತಿ ಬೂಂದಿ ಜರಡಿನ ನಾವು ಹಿಂದ್ಗಡೆ ಒರೆಸ್ಕೋಬೇಕು, ಇಲ್ಲಾಂದರೆ ಅದು ಗುಂಡುದಾಗೆ ಬರೋದಿಲ್ಲ। ಸೊ ಮತ್ತೆ ಇದೇ ಥರ ಹಾಕ್ಕೊಳ್ತಾ ಬ್ಯಾಚ್ ವೈಸ್ ಮಾಡ್ಕೊಳ್ಳಿ, ಓವರ್ ಕ್ರೌಡ್ ಮಾಡ್ಕೋಬಾರ್ದು, ಆವಾಗ ಅಂಟ್ಕೊಂಡ್ಬಿಡುತ್ತೆ ಒಂದಕ್ಕೊಂದು। ಆ ಬಬಲ್ಸ್ ಎಲ್ಲ ಸ್ಟಾಪ್ ಆದಮೇಲೆ ಈ ಥರ ಇನ್ನೊಂದು ಸತಿ ಮುಗಿಸ್ಕೊಂಡು ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕೊತಾ ಬನ್ನಿ। ಇದು ಕ್ವಿಕ್ಕಾಗಿ ಈಸಿಯಾಗಿ ಮಾಡ್ಕೋಬೋದು। ಇವನ್ ನನ್ನ ಚಾನಲಲ್ಲಿ ಬೂಂದಿ ಲಡ್ಡು ಮಾಡೋದನ್ನು ತೋರಿಸ್ಕೊಟ್ಟಿದ್ದೀನಿ, ತುಂಬ ಸಿಂಪಲ್ಲು। ಐ ಕಾರ್ಡಲ್ಲಿ ಲಿಂಕ್ ಹಾಕಿರ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಸಹ ಲಿಂಕ್ ಬಿಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ। ಈಗ ಎಲ್ಲ ಈ ಥರ ಮಾಡಿಕೊಡು, ನೋಡಿ ಎಷ್ಟು ಪರ್ಫೆಕ್ಟಾಗಿ ಚೆನ್ನಾಗಿ ಬಂದಿದೆ। ಈ ಥರ ಮಾಡಿಟ್ಕೋಬೇಕಾಗುತ್ತೆ। ಈಗ ನೋಡಿ, ಶುಗರ್ ಸಿರಪ್ಪು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇನ್ನೊಂದ್ಸತಿ ತಣ್ಣಗಾಗಿದ್ರೆ ಇನ್ನೊಂದ್ಸತಿ ಫ್ಲೇಮ್ನ ಆನ್ ಮಾಡ್ಕೊಳ್ಳಿ। ನಾನು ಇಲ್ಲೊಂದು 1/2 ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕೊತಾ ಇದ್ದೀನಿ। ಆಮೇಲೆ ಫ್ರೈ ಮಾಡಿಟ್ಕೊಂಡಿರೋಂಥ ನಾವು ಡ್ರೈ ಫ್ರೂಟ್ಸ್ ಹಾಕೋಬೇಕಾಗುತ್ತೆ। ನೋಡಿ, ಮತ್ತೆ ಫ್ಲೇಮ್ ಆನ್ ಮಾಡಿಬಿಟ್ಟು ಸಿರಪ್ನ ಬಿಸಿ ಮಾಡ್ಕೊಳ್ಳಿ, ಇನ್ ಕೇಸ್ ತಣ್ಣಗಾಗಿದ್ರೆ। ಇದಕ್ಕೇ ನಾನು 1 ಚಿಟಿಕೆಯಷ್ಟು ಫುಡ್ ಕಲರ್ ಹಾಕೊತಾ ಇದ್ದೀನಿ, ಮಿಕ್ಸ್ ಮಾಡಿಬಿಟ್ಟು। ಇದ್ರೆ ಹಾಕಿಲ್ಲ ಅಂದರೆ ಅರಶಿನ ಪುಡಿನೂ ಹಾಕೋಬೋದು। ಈ ಥರ ಮಿಕ್ಸ್ ಮಾಡಿ ನಾವು ಏನು ಕರೆದಿಟ್ಕೊಂಡಿರೋ ಬೂಂದಿ ಕಾಳನ್ನ ಹಾಕೋಬೇಕಾಗುತ್ತೆ। ನೆನಪಲ್ಲಿರಲಿ, ನಾನು ಇಲ್ಲಿ ಫ್ಲೇಮ್ ಆಫ್ ಮಾಡಿದ್ದೀನಿ ಇವಾಗ। ಚೆನ್ನಾಗಿ ಮಿಕ್ಸ್ ಮಾಡಿ ಏನಿಲ್ಲ ಅಂದರೂ 1 ಗಂಟೆ ಕಾಲ ನಾವು ಆ ಶುಗರ್ ಸಿರಪ್ಪೆಲ್ಲ ಚೆನ್ನಾಗೇ ಹೀರ್ಕೋಬೇಕು। ಮಧ್ಯ ಮಧ್ಯ ಈ ಥರ ಕಲಿಸ್ತಾ ಇರಿ, 1 ಗಂಟೆ ಆದಮೇಲೆ ಚೆನ್ನಾಗಿ ಅದು ಉದುದ್ರಾಗಿರುತ್ತೆ। ನೋಡಿ, ಈ ಥರ ಲಿಡ್ ಕ್ಲೋಸ್ ಮಾಡಿ 1 ಅವರ್ ಬಿಟ್ಬಿಡಿ। ನೋಡಿ ಎಷ್ಟು ಚೆನ್ನಾಗಿ ಉದುದ್ರಾಗಿದೆ, ಟ್ರೈ ಮಾಡಿ ಈ ಸಿಂಪಲ್ ರೆಸಿಪಿ। ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನನ್ನ ಚಾನೆಲ್ನ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್, ಹ್ಯಾಪಿ ಕುಕಿಂಗ್।